ಹಾಯ್ ಎವ್ರಿವನ್, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇವರಿಗೆ ಗೃಹಲಕ್ಷ್ಮಿ ಹಣ ದೊರಕೋದಿಲ್ವಾ? ಏನಾಗಿದೆ? APL BPL ಕಾರ್ಡ್ಗಳ ತಿದ್ದುಪಡಿಗೆ ಸಾಕಷ್ಟು ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ. ಇದರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀವಿ, ಬನ್ನಿ ವಿಡಿಯೋನ ಶೇರ್ ಮಾಡೋಣ. ನಿಮಗೆ ಗೊತ್ತಿರೋ ಹಾಗೆ APL ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಲು ಹೋದ ಹಲವರನ ಅರ್ಜಿಗಳನ್ನು ವಜಾ ಮಾಡಿದ್ದಾರೆ. APL ಗೃಹಿಣಿಯರಿಗೆ ಸಾಕಷ್ಟು ಅರ್ಜಿಗಳು ರಿಜೆಕ್ಟ್ ಆಗಿದೆ, ಅದನ್ನು ನೀವು ಗಮನಿಸಬೇಕು. BPL ಮತ್ತು APL ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳುತ್ತಿರುವವರು ರೇಷನ್ ಕಾರ್ಡ್ ಮೇಲೆಯೂ ಕೂಡ ಸರ್ಕಾರ ತನ್ನ ಹದ್ದಿನ ಕಣ್ಣನ್ನು ಕೂಡ ಇಟ್ಟಿದೆ. ತಿದ್ದುಪಡಿ ಮಾಡಿಕೊಳ್ಳಲು ಹೋದಾಗಲ್ಲ ಅವರಲ್ಲಿರುವ ಮಿಸ್ಟೇಕನ್ನು ಸರ್ಕಾರ ಗಮನ ಹರಿಸ್ತದೆ. ಏನೆಲ್ಲ ಮಿಸ್ಟೇಕ್ಗಳಿದ್ದಾರೆ APL ಕಾರ್ಡಲ್ಲಾಗಿರೋದು, ಅದೇ ರೀತಿ BPL ಕಾರ್ಡಲ್ಲಾಗಿರ್ಬೋದು, ಇನ್ ಕೇಸ್ ಎಡಿಟ್ ಮಾಡ್ಕೊಳ್ಳೋಕ್ಕೆ ಅದೇ ರೀತಿ ಚೇಂಜಸ್ ಮಾಡ್ಕೊಳ್ಳೋಕೆ ಹೋದಾಗ ಏನೆಲ್ಲ ಸಮಸ್ಯೆ ಇದನ್ನು ನೋಡ್ಕೋಬೇಕಾಗುತ್ತೆ. ರಾತ್ರಿ ಹೊಸ ನಿಯಮ ಒಂದ್ಬಿಟ್ಟು ಸರ್ಕಾರ ಜಾರಿ ಮಾಡಿದೆ. APL ಕಾರ್ಡ್ ಮತ್ತು BPL ಕಾರ್ಡ್ ಒಂದವರಿಗೆ ಶಾಕ್ ಅಂತ ಹೇಳ್ಬೋದು. ಇಂಥವರ ಅರ್ಜಿ ತಿರಸ್ಕಾರ, ಇಂಥವರ ಅರ್ಜಿ ರಿಜೆಕ್ಟ್ ಆಗಿದೆ. ಏನು ನೋಡೋಣ, ಬನ್ನಿ. ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ನ ಪಡೆಯೋಕ್ಕೆ BPL ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಹೊಂದಿರೋರು ಕಡ್ಡಾಯಾಗಿರಬೇಕಾಗುತ್ತೆ. ಅದೇ ರೀತಿ BPL ಅಲ್ಲದಲ್ಲೇ APL ಹೊಂದಿರೋರು ಕೂಡ ಪಡ್ಕೋಬೋದು ಅಂತ ಹೇಳಿದರು. ಆದರೆ ಈಗ APL ತಿದ್ದುಪಡಿ ಮಾಡಿಕೊಳ್ಳಲು ಹೋದವರ ಹಲವಾರು ಜನನ ಅರ್ಜಿಯನ್ನು ಕೂಡ ವಜಾ ಮಾಡಿದೆ. ಯಾರು APL ಕಾರ್ಡ್ನ ತಿದ್ದುಪಡಿ ಮಾಡ್ಕೋಗಿದ್ರು ಅವರ ಅರ್ಜಿಯನ್ನು ಕೂಡ ವಜಾ ಮಾಡಿದ್ದಾರೆ. ಇಲ್ಲಿ ಶೇಕಡ 70%ರಷ್ಟು APL ಅರ್ಜಿಯನ್ನು ಕೂಡ ವಜಾ ಮಾಡಿದ್ದಾರೆ. ಒಟ್ಟು 24 ಲಕ್ಷ APL ಅರ್ಜಿದಾರರಿದ್ದಾರೆ, ಅದರಲ್ಲಿ 70%ರಷ್ಟು ವಜಾ ಮಾಡಿದ್ದಾರೆ. ಕಳೆದ 14 ದಿನಗಳಲ್ಲಿ 53,000 ಅರ್ಜಿಯನ್ನು ಕೂಡ ಸಲ್ಲಿಸಿದರು ತಿದ್ದುಪಡಿಗೆ. ಒಟ್ಟು 3.71 ಲಕ್ಷ BPL ಕಾರ್ಡ್ ತಿದ್ದುಪಡಿ ಆಗದೇ ಇರುವ ಕಾರಣ ಅರ್ಜಿ ಯಶಸ್ವಿಯಾಗಿ ಆಗಿದೆ ಉಳಿಯುತ್ತಿತ್ತು. ಅಂದರೆ BPL ಕಾರ್ಡ್ದು 3.71 ಲಕ್ಷ ಅರ್ಜಿಗಳು ಇನ್ನು ಕೂಡ ತಿದ್ದುಪಡಿ ಆಗದೇ ಇರೋ ಕಾರಣ ಇನ್ನೂ ಹಂಗೆ ಪೆಂಡಿಂಗ್ ಇತ್ತು. ಈಗ 1.27 ಲಕ್ಷ ಅರ್ಜಿಗಳೆಲ್ಲ ಒಪ್ಪಿಗೆ ಸೂಚಿಸಿ ಅದರಲ್ಲಿ 93,000 ಅರ್ಜಿಯನ್ನು ರಿಜೆಕ್ಟ್ ಮಾಡಿದೆ. 1,27,000 ಅರ್ಜಿಯನ್ನು ನಾವು ಅಪ್ರೂವ್ ಮಾಡಿ ಅಂತೇಳಿ 93,000 ಅರ್ಜಿ ರಿಜೆಕ್ಟ್ ಮಾಡಿದೆ. ಉಳಿದ ಅರ್ಜಿಗಳನ್ನು ಕೂಡ ತಿಂಗಳ ಅಂತ್ಯದೊಳಗೆ ನಾವು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆದು ಏನಂದರೆ ಯಾಕೆ ರದ್ದು ಮಾಡಿದ್ದಾರೆ ಅಂದರೆ, ಒಂದೇ ಕುಟುಂಬದಲ್ಲಿ ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಡಿಲೀಟ್ ಮಾಡ್ಕೊಳ್ಳೋದು, ಆ್ಯಡ್ ಮಾಡ್ಕೊಳ್ಳೋದು ಮಾಡ್ತಾರೆ, ಅವರಿಗೆ ಕೂಡ ಅಮೌಂಟ್ ಬರೋದಿಲ್ಲ. ಅದೇ ರೀತಿ ಅತ್ತೆ ಮತ್ತು ಸೊಸೆ ಪ್ರತ್ಯೇಕವಾಗಿ ರೇಷನ್ ಕಾರ್ಡ್ನ ಮಾಡಿಕೊಂಡು ಅರ್ಜಿ ಸಲ್ಲಿಸ್ತಾರೆ, ಅವ್ರಿಗೆ ಕೂಡ ಬರೋದಿಲ್ಲ. ಅತ್ತೆ ಒಂದು ಸಲ, ಸೊಸೆ ಒಂದು ಸಲ, ಹಾಫ್ ಸಾಫ್ರೆಡ್ ಎರಡೆರಡು ಸಲ ಅಪ್ಲಿಕೇಶನ್ ಹಾಕಿದ್ರೆ ಆಗೂ ಕೂಡ ಬರೋದಿಲ್ಲ. ಮತ್ತು ವಿಳಾಸ ಬದಲಾಯಿಸದೆ ಇಂತಹ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿದ್ರೆ ಸರ್ಕಾರ ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಕೂಡ ಮೊದಲನೇ ಕಂತು ಯಾರಿಗೂ ಊಟ ಸಿಕ್ಕಿಲ್ಲ, ನಿಮಗೆ ಗೊತ್ತಿರೋ ಹಾಗೆ 87 ಲಕ್ಷ ಜನರಿಗೆ ಆಗಿದೆ, ಇನ್ನು 24 ಲಕ್ಷ ಜನರಿಗೆ ಆಗಬೇಕಾಗುತ್ತೆ. ಇದರ ವೇಳೆ ರೇಷನ್ ಕಾರ್ಡ್ದು ಇಶ್ಯೂ ಇರೋ ಕಾರಣ ಸಾಕಷ್ಟು ಜನಕ್ಕೆ ಕೈ ತಪ್ಪು ಹೋಗ್ಬೋದು ಅಮೌಂಟ್ ಅಂತ ಸುದ್ದಿ ಕೂಡ ವೈರಲ್ ಆಗ್ತದೆ. ದಯವಿಟ್ಟು ನೀಟಾಗಿ ನೋಡ್ಕೊಳ್ಳಿ, ಇಲ್ಲ ಯಾವ ಮಾಡಿದ್ರೆ ನಿಮಗೆ ದುಡ್ಡು ಇಲ್ಲ, ಕೈಗೆ ಚಿಪ್ಪು ಅಂದೊಳಗೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ರಿಗೂ ಇದೇ ರೀತಿ ವಿಡಿಯೋಸ್ ಬೇಕಾದರೆ ದಯವಿಟ್ಟು ಫಾಲೋ.